ನಾವು ಈ ಫಾರ್ಮ್ನ 13 ವರ್ಷಗಳಿಂದ ಪ್ರಾರಂಭ ಮಾಡಿದ್ದೀವಿ ನಮ್ಮ ಹತ್ರ ವಿಶೇಷವಾಗಿ ರಾಂಬುಲೆಟ್ ಅಂತ ಕುರಿ ಇದೆ ಅದು ಫ್ರಾನ್ಸ್ ಆರಿಜಿನ್ ಅದು ನಿಮಗೆ 1789 ಇಸ್ವಿಯಲ್ಲಿ ಅದನ್ನ ಜನರೇಟ್ ಮಾಡಿರೋದು ಅದನ್ನ ಫ್ರಾನ್ಸ್ ಮರಿನೋ ಅಂತಲೂ ಕರೀತಾರೆ ಅದೇ ರೀತಿ ಅದು ವಿಶೇಷವಾಗಿ ಕೂಲ್ ಪರ್ಪಸ್ಗೆ ಬಂಡ ಪರ್ಪಸ್ಗೆ ಲೆದರ್ ಫ್ಯಾಕ್ಟ್ರಿಗೆ ಇದನ್ನ ಪ್ರಯೋಗ ಮಾಡಿರೋಂಥದ್ದು ವಿಶೇಷವಾಗಿ ಇದು ನಿಮಗೆ ಉದ್ದನೆಯ ಬಾಲ ಹೊಂದಿರ್ತದೆ ಮತ್ತು ಬಂಡ ವಿಶೇಷವಾಗಿ ಬಂಡ ಜಾಸ್ತಿ ಬಿಡ್ತದೆ ನಾವು ಅದನ್ನು ಲೆದರ್ ಇಂಡಸ್ಟ್ರಿಗಳಿಗೆ ಮತ್ತು ಕ್ಲೋದಿಂಗ್ ಇಂಡಸ್ಟ್ರಿಗೆಲ್ಲ ಕಳಿಸ್ಬೋದು ಅದೇ ರೀತಿ ಇದು ಲೆಂತು ಭಾಳ ಉದ್ದನೆಯವಾಗಿರುವಂಥ ಉದ್ದನೆಯವಾಗಿರುವಂಥ ದೇಹವನ್ನು ಹೊಂದಿರ್ತದೆ ಅದೇ ರೀತಿ ರಾಂಬುಲೆಟ್ಟು ನಿಮಗೆ 3 ತಿಂಗಳಿಗೆ ಆಲ್ಮೋಸ್ಟ್ ಅದನ್ನು 20-25 ಕೆ ಜಿ ತೂಕ ಅಂತ ಮತ್ತು ತೂಕ ಬರ್ತದೆ 3 ತಿಂಗಳ ಮರಿ ನಾವೀಗ ಇದು ನಮ್ಮ ಇಂಡಿಯಾದಲ್ಲಿ ವಿಶೇಷವಾಗಿ ನಿಸಾರ್ ಅಂತ ಒಂದು ಫಾರ್ಮ್ ಇದೆ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಅಲ್ಲಿ ಡೆಲ್ಲಿಯಲ್ಲಿ ಇದನ್ನು ರಿಸರ್ಚ್ ಸೆಂಟ್ರ್ ಇದೆ ಈ ರಾಂಬುಲೆಟಲ್ಲಿ ಅಲ್ಲಿ ನಮಗೆ ಫಾರಿನಿಂದ ಸ್ಪರ್ಮ್ಸ್ ಇದನ್ನು ತೊಗೊಂಬಂದು ಇಲ್ಲಿ ಜನ್ರೇಟ್ ಮಾಡಿದ್ದಾರೆ ರಾಂಬುಲೆಟ್ನ ಆಗ ಆ ಜನ್ರೇಟ್ ಮಾಡಿದಾಗಿಂದ ನಮಗೆ ರಾಂಬುಲೆಟು ತುಂಬ ಈಸಿಯಾಗಿ ಸಿಗ್ತಾ ಇದೆ ಡಾರ್ಪರ್ ಅಷ್ಟು ನಮಗೆ ಸಮಸ್ಯೆ ಏನಿಲ್ಲ ರಾಂಬುಲೆಟ್ ಬಗ್ಗೆ ರಾಂಬುಲೆಟು ತುಂಬ ಕಡಿಮೆ ರೇಟ್ಗೆ ನಮಗೆ ಅಫೋರ್ಡಬಲ್ ರೇಟ್ಗೆ ಸಿಗ್ತದೆ ಆದ್ದರಿಂದ ನಾವು ಈ ರಾಂಬುಲೆಟ್ನ ಪ್ರತ್ಯೇಕವಾಗಿ ಏನಕ್ಕೆ ಬಳಸ್ತಾ ಇದ್ದೀವಿ ಅಂದರೆ ರಾಂಬುಲೆಟು ಮತ್ತು ಡಾರ್ಪರ್ ನಾವು ಗಂಡನ್ನ ಹೆಣ್ಣು ರಾಂಬುಲೆಟ್ಗೆ ಕ್ರಾಸ್ ಮಾಡಿದಾಗ ಅದರಲ್ಲಿ ಬರೋವಂಥ ಮರಿ ಪ್ರತ್ಯೇಕವಾಗಿ ಪ್ಯೂರಿಟಿಯಾಗೇ ಬರ್ತದೆ ಮತ್ತು ಮರಿ ಏನು ಆಲ್ಮೋಸ್ಟ್ ಏನು ಡಾರ್ಪರಲ್ಲಿ ಏನು ಕ್ಯಾರೆಕ್ಟರ್ ಇರ್ತದೋ ಅದೇ ರೀತಿ ಇದರಲ್ಲಿ ಬರೋವಂಥ ಮರಿ F1 ಜನ್ರೇಷನ್ ಮರಿನ ಸೇಮು ಡಾರ್ಪರ್ ಥರನೇ ಬರ್ತಾರೆ ಅದರಿಂದ ನಾವು ಡಾರ್ಪರ್ ಜನ್ರೇಷನ್ನ ಹೆಚ್ಚು ಮಾಡ್ಕೊಬೋದು ಅದರಿಂದ ಅದೇ ರೀತಿ ನಾವು ಬೇರೆ ಕುರಿಗಳನ್ನ ಬಿಟ್ಟು ನೋಡಿದ್ವಿ ರಾಂಬುಲೆಟ್ ಬದಲಾಗಿ ನಮ್ಮ ನಾಟಿ ಕುರಿನ ಬಿಟ್ವಿ ಮತ್ತು ಬನ್ನೂರು ಬಿಟ್ವಿ ಮತ್ತು ಡೆಕ್ಕನಿ ಅಂತ ಶೀಪ್ ಬರ್ತದೆ ಅದಕ್ಕೂ ಬಿಟ್ವಿ ಅದಕ್ಕೆ ಯಾವುದಕ್ಕೂ ಈ ಇದರಲ್ಲಿ ಬರೋವಂಥ ಮರಿ ತಾಕತ್ತು ಮತ್ತು ಮರಿ ಜನ್ರೇಷನ್ ಮತ್ತು ಮರಿ ಕ್ವಾಲಿಟಿ ಬಂದಂಗೆ ಆ ಕುರಿಯಲ್ಲಿ ಬರಲ್ಲ ನಾನು ಅದನ್ನೇನು ನಾನು ಡಿಗ್ರೇಡ್ ಮಾಡ್ತಿಲ್ಲ ಅದು ಒಂಥರ ನಮ್ಮ ದೇಶದ ತಳಿ ಅದಕ್ಕೆ ಆದಂಥ ಪ್ರತ್ಯೇಕಗಳಿದೆ ಆದರೆ ಈ ಡಾರ್ಪರ್ಗೆ ಪ್ರತ್ಯೇಕವಾಗಿ ನಮಗೆ ಈ ರಾಂಬುಲೆಟಿಗೆ ಇದ್ರೇ ಸೂಕ್ತ ಅಂತ ನಾನು ರೈತರು ಬಂದವರಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ರ ಈಗ ಪ್ಯೂರ್ ರಾಂಬುಲೆಟ್ ಅಂತಂದರೆ ನಮ್ಮ ಹತ್ರ ಸುಮಾರು ಒಂದು 50 ಹೆಣ್ಣು ಮತ್ತು ಗಂಡು ಮರಿಗಳು ಸಿಗ್ತಾವೆ ಈಗ ರೆಡಿ ಇರೋವಂಥವು 3 ತಿಂಗಳ ಮರಿ 3 ತಿಂಗಳ ಮರಿ ನಿಮಗೆ ಆಲ್ಮೋಸ್ಟು 20-25 ಕೆ ಜಿ ಬರ್ತದೆ ಗಂಡು ಹೆಣ್ಣು ಮರಿಗಳು ಇದ್ದಾವೆ ರೆಡಿ ಟು ಸೇಲ್ ಅಂದರೆ ಅದು ತಾಯಿ ಹಾಲು ಬಿಟ್ಟು ಈಗ ಹಸಿರು ಮೇವು ಚೆನ್ನಾಗಿ ತಿನ್ನೋವಂಥ ಸ್ಟೇಜಲ್ಲಿ ಇರೋವಂಥದ್ದನ್ನ ನಾವು ಕೊಡ್ತೀವಿ ರೈತರು ಬಂದವರು ನನಗೆ ಈ ಮರಿಗಳು ಬೇಕಾಗಿರೋರು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ರಾಹುಲ್ ನನ್ನ ನಂಬರು 9380800037 ಈ ನಂಬರ್ಗೆ ಕರೆ ಮಾಡಿ ಅದೇ ರೀತಿ ನೀವೇನಾದರೂ ನಮ್ಮ ಫಾರ್ಮ್ಗೆ ವಿಸಿಟ್ ಮಾಡಬೇಕಂದ್ರೆ ಈ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಫಾರ್ಮ್ದು ಲಿಂಕ್ ಇದೆ ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಮ್ಮ ಫಾರ್ಮ್ಗೆ ಬರ್ಬೋದು ನಮಸ್ಕಾರ